ಮುಖಚಿತ್ರ ಅಮೆಜಾನ್ ಪ್ರೈಮ್ ನಲ್ಲಿ ಟಾಪ್ 10 ಅಲ್ಲಿ ಟ್ರೆಂಡ್ ಆಗ್ತಿದೆ. ಡಿಸ್ಕ್ಲೇಮರ್, ಈ ಮೂವಿ ಮಕ್ಕಳಿಗಲ್ಲ, ದೊಡ್ಡವರಿಗೆ ಮಾತ್ರ. ಸ್ಟಾರ್ಟಿಂಗ್ ಅಲ್ಲಿ ಸ್ಟೋರಿ ನಾರ್ಮಲ್ ಆಗಿ ಹೋಗುತ್ತೆ, ಅರ್ಧ ಕತೆ ಆದ್ಮೇಲೆ ಟ್ವಿಸ್ಟ್. ಮೂವಿ ಸ್ಟಾರ್ಟ್ ಆಗುತ್ತೆ March 8, 2021 ಎಂದು ಕೋರ್ಟ್ ನ ಹೊರಗಡೆ. ಕೋರ್ಟ್ ನಲ್ಲಿ ಒಂದು ಕೇಸ್ ನಡೀತಿದೆ ವೈಫ್ ಮತ್ತೆ ಹಸ್ಬೆಂಡ್ ನ ನಡುವೆ. ಹೆಂಡತಿಯ ಹೆಸರು ಮಹತಿ, ಗಂಡನ ಹೆಸರು ರಾಜ್ಕುಮಾರ್. ಇಬ್ರಿಗೂ ಸಿಕ್ಕಾಪಟ್ಟೆ ಏಟ್ ಆಗಿರೋ ತರ ಕಾಣ್ತಿದೆ. ಇದು ಇವರಿಬ್ಬರ ಸ್ಟೋರಿ ಅಲ್ಲ, ಇವರಿಬ್ಬರ ಒಳಗೆ ಮತ್ತೊಬ್ರು ಇದರಂತೆ. ಈ ಮೂರು ಜನಗಳ ಸ್ಟೋರಿಯನ್ನ ಹೇಳಲಿಕ್ಕೆ ನಮ್ಮನ್ನ ಫ್ಲಾಶ್ ಬ್ಯಾಕ್ ಗೆ ಕರ್ಕೊಂಡು ಹೋಗ್ತಾರೆ. ಇದು 375 ದಿನಗಳ ಹಿಂದೆ ನಡೆದ ಘಟನೆ. ಒಂದು ವರ್ಷದ ಮುಂಚೆ ಒಂದು ಟೆಡ್ ಟಾಕ್ ನಡೆದಿದೆ, ಅಲ್ಲಿ ರಾಜ್ಕುಮಾರ್ ಅವರು ಮಾತಾಡಿದ್ದಾರೆ. ಇವರು ವೃತ್ತಿಯಲ್ಲಿ ಡಾಕ್ಟರು, ಸ್ಪೆಸಿಫಿಕಲಿ ಪ್ಲಾಸ್ಟಿಕ್ ಸರ್ಜನ್. ಪ್ಲಾಸ್ಟಿಕ್ ಚೀಲಗಳು, ಕವರ್ಗಳು ಸಿಕ್ಕಿದ್ರೆ ಅದ್ರ ಮೇಲೆ ಸರ್ಜರಿ ಮಾಡ್ತಾರೆ. ಟೆಡ್ ಟಾಕ್ ನಲ್ಲಿ ಎಲ್ಲರಿಗೂ ಮೋಟಿವೇಶನ್ ಮಾಡಿಸಿದ್ದಾರೆ, ನಾನು ಯಾಕೆ ಡಾಕ್ಟರ್ ಆದೆ, ಇಷ್ಟೊಂದು ಹೇಗೆ ಫೇಮಸ್ ಆದೆ ಅಂತೆಲ್ಲ ಹೇಳ್ತಿದ್ದಾರೆ. ಇನ್ನು ರಾಜ್ಕುಮಾರ್ದು ಚಡ್ಡಿ ಬರ್ಮುಡಾ ದೋಸ್ತ ಎಲ್ಲ ಇರ್ತಾರೆ, ಅವರ ಹೆಸರು ಸತ್ಯ ಅಂತ. ನೆಕ್ಸ್ಟ್ ಸೀನ್ ನಲ್ಲಿ ಸತ್ಯ ಮತ್ತೆ ರಾಜ್ಕುಮಾರ್ ಅವರು ಕೆಲಸ ಮಾಡ್ತಿರುವ ಹಾಸ್ಪಿಟಲ್ ಗೆ ಒಂದು ಹುಡುಗಿ ಬರ್ತಾಳೆ, ಅವಳ ಹೆಸರು ಮಾಯಾ ಅಂತ. ಈ ಮಾಯಾ, ಸತ್ಯ ಮತ್ತೆ ರಾಜ್ಕುಮಾರ್ ಮೂರು ಜನನು ಒಟ್ಟಿಗೆ ಸ್ಕೂಲ್ ನಲ್ಲಿ ಓದಿದ್ದು, ಎಷ್ಟೋ ವರ್ಷಗಳ ನಂತರ ಈಗ ಇವರ ಮಿಲನ ಆಗ್ತಿದೆ. ಅದೇ ಖುಷಿಗೆ ಪಾರ್ಟಿ ಮಾಡ್ತಾ ಲಿವರ್, ಲಂಗ್ಸ್ ನೆಲ್ಲ ಹಾಳು ಮಾಡ್ಕೊಳ್ತಾವ್ರೆ. ಈಗ ನಮಗೆ ಎರಡು ಮೇನ್ ಕ್ಯಾರೆಕ್ಟರ್ ಮಾಯಾ ಮತ್ತೆ ರಾಜ್ಕುಮಾರ್ ಅವರ ದರ್ಶನ ಆಯ್ತು, ಅದರ ಜೊತೆಗೆ ನಂದಲಿಕ್ಲಿ ಕ್ಯಾರೆಕ್ಟರ್ ಸತ್ಯ ಅವರ ದರ್ಶನ ಆಯ್ತು. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಮೂರನೇ ಮೇನ್ ಕ್ಯಾರೆಕ್ಟರ್ ನ ತೋರಿಸ್ತಾರೆ, ಇವರ ಹೆಸರು ಮಹತಿ ಅಂತ. ಮಹತಿಗೆ ಮದುವೆಯ ವಯಸ್ಸಾಗಿದೆ, ಸೊ ಅವರ ಅಪ್ಪ ಇವಳಿಗೆ ಮದುವೆ ಮಾಡಿಸಬೇಕು ಅಂತ ಮದುವೆ ಬ್ರೋಕರ್ ನ ಹಿಡ್ಕೊಂಡವ್ರೆ. ಈ ಬ್ರೋಕರ್ ಗೆ ಸ್ವಲ್ಪ ಮಾಡರ್ನ್ ಸ್ಮಾರ್ಟ್ ಫೋನ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಬರ್ತಿರೋದಿಲ್ಲ, ಸೊ ಆಕಸ್ಮಿಕವಾಗಿ ಮಹತಿಯ ಫೋಟೋನ ಡಾಕ್ಟರ್ ರಾಜ್ಕುಮಾರ್ ಗೆ ಕಳಿಸ್ಬಿಟ್ಟವ್ರೆ. ವಾಟ್ಸ್ಆಪ್ ನೋಡಿ ತಕ್ಷಣ ರಾಜ್ಕುಮಾರ್ ಗೆ ಲವ್ ಅಟ್ ಫಸ್ಟ್ ಫೋಟೋ ಆಗ್ಬಿಟ್ಟೈತೆ. ವಾ, ಎಷ್ಟು ಬೆಳ್ಳಗೆ ತಳ್ಳಗೈತೆ ಅಂತ ಕಾರ್ ತಗೊಂಡು ಅವ್ರ ಅಣ್ಣ ಅತ್ತಿಗೆ ಕರ್ಕೊಂಡು ಅವ್ರ ಮನೆಗೆ ಹೋಗ್ಬಿಡ್ತದೆ, ಅಂದ್ರೆ ಮಾತಿ ಮನೆಗೆ ಹೋಗ್ಬಿಡ್ತದೆ ಈ ವಯ್ಯ ರಾಜ್ಕುಮಾರ. ಜೊತೆಗೆ ಅಪ್ಪ ಮಗಳಿಗೆ ಹೆಣ್ಣೋಡಕ್ ಬಂದಿದೀವಿ ಅಂತ ಹೇಳಿ ಮಹತಿ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಸಪರೇಟ್ ಕರ್ಕೊಂಡೋಗಿ, ಮಾತಿ ನೀನ್ ಫೋಟೋ ನೋಡ್ ಲವ್ ಆಗೋಗೈತಿ, ಕುಂತಲ್ ಕೂರಂಗಿಲ್ಲ, ನಿಂತಲ್ ನಿಲ್ಲಂಗಿಲ್ಲ, ಅದಕ್ಕೆ ಕಾರ್ ಹತ್ಕೊಂಡ್ ಬಂದ್ಬಿಟ್ಟೆ ಅಂತ ಹೇಳ್ತದೆ. ಅದ್ರ ಜೊತೆಗೆ ಎರಡು ದಿನಗಳಿಂದ ನಿನಗೆ ಗೊತ್ತಿಲ್ಲದಲ್ಲೇ ನಿನ್ನನ್ನ ಫಾಲೋ ಮಾಡ್ಕೊಂಡು ನಿನ್ ಬಿಹೇವಿಯರ್ ನು ಅಬ್ಸರ್ವ್ ಮಾಡ್ತಿದ್ದೆ ಅಂತಲೂ ಹೇಳ್ತದೆ ಡಾಕ್ಟರ್ ರಾಜ್ಕುಮಾರ. ದೊಡ್ಡ ಸ್ಟಾಕರ್, ಬಿಗ್ ರೆಡ್ ಫ್ಲಾಗ್ ಗುರು. ಇದೆಲ್ಲ ಹೇಳಾದ್ಮೇಲೆ ಡೈರೆಕ್ಟ್ ಮಹತಿಗೆ ಪ್ರಪೋಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಹತಿ, ನೀನ್ ಅಂದ್ರೆ ಲವ್ ನನ್ಗೆ, ನಿನ್ ಬಿಟ್ರೆ ನಾನು ಯಾರನ್ನೂ ಮದ್ವೆ ಆಗಲ್ಲ, ನಿನ್ಗೋಸ್ಕರ ನಾನ್ ನಾನ್ ವೆಜ್ ಬಿಡ್ತೀನಿ, ಅದು ಇದು ಏನೇನೋ ಹೇಳ್ಬಿಟ್ಟು ಮಹತಿನ ಬುಟ್ಟಿಗೆ ಹಾಕೊಂಡ್ಬಿಡ್ತದೆ. ಸೊ ಇವರ ಪ್ರಪೋಸಲ್ ಗೆ ಮಹತಿ ಬಿದ್ದು ಬಿಡ್ತಾರೆ, ಅವರ ಅಪ್ಪ ಮಗಳು ಇಬ್ರು ಒಪ್ಕೊಂಡು ಬಿಡ್ತಾರೆ ಮದುವೆಗೆ, ಮದುವೆ ಫಿಕ್ಸ್ ಆಗೋಗ್ಬಿಡತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಈ ಕಡೆ ಮಾಯಾ ಮತ್ತೆ ಸತ್ಯ ಇಬ್ರು ಭೇಟಿ ಆಗಿದ್ದಾರೆ. ಮಾಯಾ ಒಂದು ಬಾರ್ ಹೋಗ್ಬಿಟ್ಟು ಚೆನ್ನಾಗ್ ಕುಡಿತಾವ್ರೆ. ಯಾಕಮ್ಮ ಇಷ್ಟೊಂದು ಕುಡಿತಿದ್ಯಾ ಅಂತ ಸತ್ಯ ಕೇಳಿದ್ರೆ ಮಾಯಾ ಹೇಳ್ತಾರೆ, ನಂದು ಮತ್ತೆ ಆ ವಯ್ಯ ರಾಜ್ಕುಮಾರ್ ಒಂದು ಬಚ್ಪನಿಂದ, ಅಂದ್ರೆ ಬಾಲ್ಯದಿಂದಲೂ ಲವ್ ಇತ್ತು, ಸ್ಕೂಲ್ ನಲ್ಲೇ ನಾವು ಲವ್ ಮಾಡ್ತಿದ್ವಿ. ಅಲ್ಲ, ಇವ್ರಿಗೆ ಸ್ಕೂಲ್ ಅಲ್ಲಿ ಲವ್ ಮಾಡಕ್ಕೆಲ್ಲ ಎಲ್ ಟೈಮ್ ಸಿಗ್ತದೆ ಅಂತ. ನಾ ಸ್ಕೂಲ್ ನಲ್ಲಿ ಇದ್ದಾಗ ಡವ್ ಮಾಡ್ಕೊಂಡು ಓಡಾಡ್ತಿದ್ವಿ, ನಾವೆಲ್ಲ ಬ್ರಹ್ಮಚಾರಿಗಳು, ಹುಡುಗಿರನ್ನ ಮಾತೇ ಆಡ್ಸಲ್ಲ ನಾವು ಅಂತ. ಇವ್ರು ಲವ್ ಮಾಡ್ತಾವ್ರಂತ ಲವ್. ಓಕೆ, ಈಗ ಲವ್ ಮಾಡಿದ್ರು, ದೊಡ್ಡವರಾದ್ಮೇಲೆ ಕೆರಿಯರ್ ಎಲ್ಲ ಸೆಟಲ್ ಆದ್ಮೇಲೆ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದ್ರು. ಈ ನಡುವೆ ರಾಜ್ಕುಮಾರ್ ಅವರ ಅಮ್ಮ ತೀರ್ಕೊಂಡ್ಬಿಟ್ರು, ಅದಕ್ಕೋಸ್ಕರ ಅವ್ರ ಅಪ್ಪನ ಜೊತೆ ಅಮೆರಿಕಾಗೆ ಹೋಗ್ಬಿಟ್ರು. ರಾಜ್ಕುಮಾರ ದೊಡ್ಡವರಾದ್ಮೇಲೆ ಈ ಲವ್ ಗಿವು ಎಲ್ಲ ಚಿಕ್ಕ ಮಕ್ಕಳು ಇದ್ದಾಗ ನಾವು ಆಡ್ತಿದ್ದ ಆಟಗಳು ಅನ್ಕೊಂಡು ರಾಜ್ಕುಮಾರ್ ಮಾಯನ ಮರ್ತು ಬಿಟ್ರು. ಬಟ್ ಮಾಯಾ ಮಾತ್ರ ರಾಜ್ಕುಮಾರ್ನ ಇನ್ನೂ ಲವ್ ಮಾಡ್ತಾವ್ರೆ. ನೆಕ್ಸ್ಟ್ ರಾಜ್ಕುಮಾರ್ ಲಗ್ನ ಪತ್ರಿಕೆ ಕೊಡಕ್ ಹೋಗೋರೆ ಮಾಯಾ ಮನೆಗೆ. ನೆಕ್ಸ್ಟ್ ಸೀನ್ ನಲ್ಲಿ ನನ್ನ ಮದುವೆಗೆ ಬಾ, ಖುಷಿ ಖುಷಿಯಾಗಿ ಮಸ್ತ್ ಮಜಾ ಮಾಡೋಣ ಅಂತ ಕರೀತಾವ್ರೆ. ಮಾಯಾಗೆ ತನ್ನ ದುಃಖವನ್ನ ತಡ್ಕೊಳಕ್ ಆಗೋದಿಲ್ಲ. ಅಯ್ಯೋ ಬಡೆತದೆ, ನಾನು ನಿನ್ನ ಲವ್ ಮಾಡ್ತಿದ್ದೆ ಕಣಪ್ಪ, ಈಗ ನೋಡಿದ್ರೆ ನೀನ್ ಮದುವೆಗೆ ಬಂದ್ ಖುಷಿಯಾಗಿರು ಅಂತ ಹೇಳ್ತಿದ್ಯಲ್ಲ, ಹೆಂಗ್ ಖುಷಿ ಆಗಿರ್ಲಿ ಅಂತ ತನ್ನ ಲವ್ ಅನ್ನ ಕನ್ಫೆಸ್ ಮಾಡ್ಕೊಂಡ್ಬಿಡ್ತಾರೆ. ಈ ಮಾಯಾ ಕೆಲವೊಂದು ಮ್ಯಾಗಝಿನ್ ಗಳಲ್ಲಿ ಸ್ಟೋರಿನ ಸಹ ಬರೆದಿರ್ತಾರೆ, ರೊಮ್ಯಾಂಟಿಕ್ ಸ್ಟೋರಿಗಳು. ಆ ಸ್ಟೋರಿಗಳ ಹೀರೋ ಹೀರೋಯಿನ್ ಮಾಯಾ ಮತ್ತೆ ರಾಜ್ಕುಮಾರ್ ಅಂತಲೇ ನೆನೆಸ್ಕೊಂಡು ಈ ಕತೆಗಳನ್ನೆಲ್ಲ ಬರೆದಿರ್ತಾರೆ. ಆಗ ರಾಜ್ಕುಮಾರ್ ಹೇಳ್ತಾರೆ, ಅಯ್ಯೋ ಸುಮ್ನಿರಮಿ, ಇದನ್ನೆಲ್ಲ ತಲ್ಗಾಕೊಂಬೇಡ, ನಾವು ಚಿಕ್ಕ ಮಕ್ಕಳಿದ್ದಾಗ ಅದೆಲ್ಲ ಆಟಗಳು ಆಡ್ಬಿಟ್ಬಿಟ್ವಿ, ಇವಾಗ ದೊಡ್ಡವರಾಗಿ ದೊಡ್ಡವ್ರ ತರ ಥಿಂಕ್ ಮಾಡೋಣ ಅಂತ. ಸರಿ, ಹೀಗೆ ರಾಜ್ಕುಮಾರ್ ಮತ್ತೆ ಮಹತಿಯ ಮದುವೆ ಸಹ ಆಗ್ಬಿಡತ್. ಮದುವೆ ಆದ್ಮೇಲೆ ರಾಜ್ಕುಮಾರ ಒಂದು ನಿಮಿಷನೂ ಬಿಟ್ಟಿರೋದಿಲ್ಲ ಮಹತಿಯನ್ನ ಮನೆಯಲ್ಲಿದ್ದಾಗ. ಯಾವಾಗ್ಲೂ ಹೆಂಡತಿಯನ್ನ ಮುದ್ದು ಮಾಡ್ತಾ ಅವಳ ಹಿಂದೆ ಹಿಂದೆನೆ ಸುತ್ತಿದ್ದಾನೆ. ಅಂಡ್ ಮಹತಿಯನ್ನ ಮಾಯಾ ಮನೆಗೂ ಕರ್ಕೊಂಡು ಹೋಗ್ತಾನೆ. ಮಾಯಾ ಮಹತಿ ಎಲ್ಲ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ, ಮಹತಿ ಕೂಡ ಖುಷಿ ಖುಷಿಯಾಗಿದ್ದಾರೆ ಅಂತ ನಮಗೆ ತೋರಿಸ್ತಾರೆ. ಈ ನಡುವೆ ಒಂದಿನ ಸಡನ್ಲಿ ಮಾಯಾಗೆ ಆಕ್ಸಿಡೆಂಟ್ ಆಗ್ಬಿಡತ್ತೆ. ಈ ಕಡೆ ಮಹತಿ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾರೆ, ಎರಡು ಒಂದೇ ದಿನ ಆಗಿರೋದು. ನನ್ ಪ್ರೆಗ್ನೆಂಟ್ ಆಗಿದ್ದೀನಿ ಎನ್ನುವ ವಿಚಾರವನ್ನ ಇನ್ನೇನ್ ರಾಜ್ಕುಮಾರಂಗೆ ಹೇಳಬೇಕು ಮಹತಿ. ಅಷ್ಟರಲ್ಲಿ ರಾಜ್ಕುಮಾರಂಗೆ ಕಾಲ್ ಬರುತ್ತೆ ಸತ್ಯನಿಂದ, ಮಾಯಾಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಂತ. ಸೊ ರಾಜ್ಕುಮಾರ್ ಮಹತಿಯನ್ನ ಕರ್ಕೊಂಡು ಮಾಯನ್ ಅಡ್ಮಿಟ್ ಮಾಡಿರುವ ಹಾಸ್ಪಿಟಲ್ ಗೆ ಹೋಗ್ತಾರೆ. ಮಾಯಾಗೆ ಯಾವ್ದೋ ರೇರ್ ಬ್ಲಡ್ ಬೇಕಾಗಿದೆ, ಆ ಬ್ಲಡ್ ಗ್ರೂಪ್ ಅಲ್ಲಿ ಯಾರ ಹತ್ರನೂ ಇರೋದಿಲ್ಲ, ಬಟ್ ಮಹತಿದು ಅದೇ ಬ್ಲಡ್ ಗ್ರೂಪ್. ಸೊ ಮಾಯಾನ ಬದುಕಿಸೋಕೋಸ್ಕರ ಮಹತಿ ಅವರು ತಾನು ಪ್ರೆಗ್ನೆಂಟ್ ಆಗಿರುವ ವಿಚಾರವನ್ನು ಮುಚ್ಚಿಟ್ಟು ಬ್ಲಡ್ ಕೊಟ್ಟು ಬಿಡ್ತಾರೆ ಮಾಯಾಗೆ. ಪ್ರೆಗ್ನೆಂಟ್ ಗಳು ಬ್ಲಡ್ ಕೊಟ್ರೆ ಏನಾಗುತ್ತೆ, ಮಗುವಿಗೆ ಮತ್ತೆ ತಾಯಿಗೆ ಅಪಾಯ ಆಗಬಹುದು. ಜೊತೆಗೆ ಈ ಪ್ರೆಗ್ನೆಂಟ್ ಬಾಡಿನಲ್ಲಿರುವ ಕೆಲವೊಂದು ಆಂಟಿಬಾಡೀಸ್ ಗಳು ಪೇಷಂಟ್ ನ ಬಾಡಿನ ಅಟ್ಯಾಕ್ ಮಾಡಬಹುದು, ಏನೇನೋ ಕಾಂಪ್ಲಿಕೇಶನ್ಸ್ ಗಳಾಗಬಹುದು, ಇದನ್ನೆಲ್ಲ ಇಗ್ನೋರ್ ಮಾಡ್ಬಿಟ್ಟು ಒಮ್ಮ ಬ್ಲಡ್ ಕೊಟ್ಬಿಡದೆ ಸರಿ ಅಂತ ಹೇಳಿ ಬ್ಲಡ್ ಕೊಟ್ಟಾದ್ಮೇಲೆ ಗಂಡ ಹೆಂಡತಿ ಇಬ್ರು ಮಾಯಾಳನ್ನ ನೋಡೋಕ್ ಹೋಗ್ತಾರೆ. ಮಾಯಾಳ ಮುಖ ಪೂರಾ ಆಕ್ಸಿಡೆಂಟ್ ನಿಂದ ಜಜ್ಜೋಗ್ಬಿಟ್ಟಿದೆ. ಐ ಮೀನ್ ಜಜ್ಜೋಗಿಲ್ಲ, ತರ್ಚೋಗಿದೆ, ಮುಖ ಗುರುತೇ ಸಿಕ್ತಿಲ್ಲ. ಇದೇ ಸಮಯಕ್ಕೆ ಮಹತಿಗೆ ಕೂಡ ತಲೆ ಸುತ್ತು ಬಂದು ಬಿದ್ದು ಬಿಡ್ತಾಳೆ. ಬ್ಲಡ್
ಕಟ್ಕೊಟ್ಟಿರೋದ್ರಿಂದ ವೀಕ್ನೆಸ್ ಇರಬೇಕು ಅಂತ ಮನೆಗೆ ಕರ್ಕೊಂಡು ಹೋಗ್ತಾನೆ ಡಾಕ್ಟರ್ ರಾಜ್ಕುಮಾರ್. ಅಂಡ್ ಮನೇಲೆ ಬಿಟ್ಬಿಟ್ಟು ರೆಸ್ಟ್ ಮಾಡು ಅಂತ ಹೇಳಿ ವಾಪಸ್ ಮಾಯಾ ಇರೋ ಹಾಸ್ಪಿಟಲ್ಗೆ ಹೋಗ್ತಾನೆ. ಅವತ್ತು ರಾತ್ರಿ ಹಾಸ್ಪಿಟಲ್ ನಲ್ಲಿ ಅವನ ಕಾರ್ ನಲ್ಲಿ ಮಲ್ಕೊಂಡ್ಬಿಡ್ತಾನೆ. ಬೆಳಗ್ಗೆ ಎದ್ದು ಹೆಂಡತಿಗೆ ಕಾಲ್ ಮಾಡಿ ಹೆಂಗಿದ್ಯಾ ಅಂತ ಕೇಳಿ ಡಿಹೈಡ್ರೇಷನ್ ಆಗಿರ್ಬೇಕು, ಚೆನ್ನಾಗಿ ನೀರು ಕುಡಿ ಅಂತಲೂ ಹೇಳ್ತಾನೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಮಹತಿಯ ಅಪ್ಪ ಮಹತಿಯನ್ನ ನೋಡೋಕೆ ಅಂತ ಮನೆಗೆ ಬರ್ತಾರೆ. ಮಹತಿ ಅಂತ ಕರೀತಾರೆ ಅಪ್ಪ ಬಂದ್ರು ಅಂತ ಖುಷಿನಲ್ಲಿ ಹೊರಗಡೆ ಬರ್ಬೇಕಾದ್ರೆ ಅವರಿಗೆ ತಲೆ ಸುತ್ತು ಬಂದ್ಬಿಡುತ್ತೆ. ಮಹತಿಗೆ ಮಾಡಿ ಮೇಲಿಂದ ಕೆಳಗೆ ಬಿದ್ದು ಬಿಡ್ತಾರೆ. ಮಹತಿ ತಲೆಯಿಂದ ರಕ್ತಸ್ರಾವವಾಗಿದೆ, ಅಪ್ಪ ಮಗಳನ್ನ ನೋಡಿ ಅಳ್ತಾ ಇದ್ದಾರೆ. ಅದೇ ಸಮಯಕ್ಕೆ ಹಾಸ್ಪಿಟಲ್ ನಿಂದ ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಬರ್ತಾರೆ. ಅವಳನ್ನ ನೋಡಿ ಶಾಕ್ ಆಗುತ್ತೆ, ತಕ್ಷಣ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾರೆ. ಹಾಸ್ಪಿಟಲ್ ನಲ್ಲಿ ಅವ್ರ ಅಪ್ಪ ರಾಜ್ಕುಮಾರ್ಗೆ ಹೇಳ್ತಾರೆ, ನನ್ನ ಮಗಳ ಜಾತಕದಲ್ಲಿ ಮದುವೆ ಆದ್ಮೇಲೆ ಗಂಡ ಅಂತರ ಇದೆ, ಅದಕ್ಕೆ ಹಿಂಗೆಲ್ಲ ಆಯ್ತು ಅಂತ. ಬಟ್ ರಾಜ್ಕುಮಾರ್ ಇದನ್ನೆಲ್ಲ ನಂಬೋದಿಲ್ಲ. ನೀವು ಇದನ್ನೆಲ್ಲ ಹೇಳಬೇಡಿ ನನಗೆ, ತಲೆ ತಿನ್ಬೇಡಿ, ನಾನು ನನ್ನ ಹೆಂಡತಿನ ಹೆಂಗ್ ನೋಡ್ಕೊಬೇಕು ಅನ್ನೋದ್ರ ನೀವು ಮನೆಗೆ ಹೋಗಿ ಅಂತ ಕಳಿಸ್ಬಿಡ್ತಾನೆ. ಇದಾದ್ಮೇಲೆ ಡಾಕ್ಟರ್ ರಾಜ್ಕುಮಾರ್ಗೆ ದೊಡ್ಡ ಶಾಕ್ ಆಗಿದೆ. ಒಳಗಡೆ ಇರುವ ಡಾಕ್ಟರ್ ಇವರನ್ನ ಕರೆದ್ಬಿಟ್ಟು ಹೇಳ್ತಾರೆ, ನಿಮ್ಮ ಹೆಂಡತಿ ತೀರೋಗಿದ್ದಾರೆ, ತಲೆಗೆ ಸಿಕ್ಕಾಪಟ್ಟೆ ಏಟ್ ಬಿದ್ದ್ಬಿಟ್ಟಿತ್ತು, ಅದಕ್ಕೋಸ್ಕರ ಸತ್ತೋದ್ರು ಅಂತ. ಹಾಗೆ ಮಹತಿ ಪ್ರೆಗ್ನೆಂಟ್ ಆಗಿದ್ಲು, ಅದನ್ನ ಮುಚ್ಚಿಟ್ಟು ಬ್ಲಡ್ ಕೊಟ್ಲು ಅನ್ನೋ ವಿಚಾರನು ಗೊತ್ತಾಗತ್ತೆ. ಛೇ, ಮಹತಿ ಎಷ್ಟು ಒಳ್ಳೆಯವಳು, ಮಾಯಾಳನ್ನ ಉಳ್ಸೋಕೆ ಹೋಗಿ ಅವಳಿಗೆ ಬ್ಲಡ್ ಕೊಟ್ಟು ಇವಳೇ ತಿಳ್ಕೊಂಡ್ಬಿಟ್ಲು ಅಂತ ಫೀಲ್ ಆಗತ್ತೆ ರಾಜ್ಕುಮಾರ್ಗೆ. ಬಟ್ ಮಾಯಾಳ ಮುಖ ಎಲ್ಲ ತರ್ಚೋಗಿದೆ, ಅವಳು ಸರಿ ಹೋಗೋದಿಲ್ಲ. ಹಾಗೆ ಮಾಯಾ ಕೋಮಾದಲ್ಲಿದ್ದಾಳೆ. ಹಿಂಗಿದ್ದಾಗ ಮಹತಿಯ ಎಫರ್ಟ್ಗಳೆಲ್ಲ ಹಾಳಾಗಬಾರ್ದು ಅಂತ ಒಂದು ಖತರ್ನಾಕ್ ಡಿಸಿಷನ್ ತಗೊಳ್ತಾರೆ ರಾಜ್ಕುಮಾರ್. ಮಹತಿಯ ಮುಖವನ್ನ ತೆಗೆದು ಮಾಯಾಳ ಮುಖಕ್ಕೆ ಹಾಕ್ಬಿಡ್ತಾರೆ, ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬಿಡ್ತಾರೆ ಮಾಯಾಳಿಗೆ. ಈಗ ಮಾಯಾ ನೋಡೋಕೆ ಮಹತಿ ತರ ಕಾಣ್ತಿದ್ದಾಳೆ. ಮಹತಿ ಮುಖ ಹೊಂದಿರುವ ಮಾಯಾಳಿಗೆ ಪ್ರಜ್ಞೆ ಬಂದಿದ ತಕ್ಷಣ ರಾಜ್ಕುಮಾರ್ ಅವಳ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ನೋಡಮ್ಮಿ, ನಿನ್ನ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗಿದೆ, ಈಗ ಬ್ಯಾಂಡೇಜ್ ಅನ್ನ ಮುಚ್ಚುತ್ತೀವಿ, ನೀನ್ ಸ್ವಲ್ಪ ಧೈರ್ಯ ತಗೊಳ್ಬೇಕು, ಶಾಕ್ ಆಗಬಾರ್ದು, ಟೆನ್ಷನ್ ಮಾಡ್ಕೊಳ್ಬಾರ್ದು ಅಂತ. ಈಗ ಮುಖದ ಬ್ಯಾಂಡೇಜ್ ಅನ್ನ ತೆಗೆಯಲಾಗತ್ತೆ. ಮುಖವನ್ನ ನೋಡಿದ ತಕ್ಷಣ ಮಾಯಾಗೆ ಶಾಕ್ ಆಗ್ಬಿಡುತ್ತೆ, ಅವಳು ಮಹತಿ ತರ ಕಾಣ್ತಾವಳೆ. ರಾಜ್ಕುಮಾರ್ ಹೇಳ್ತಾರೆ, ಮಹತಿ ನಿನ್ನ ಬದುಕಿಸ್ಲಿಕ್ಕೋಸ್ಕರ ಬ್ಲಡ್ ಕೊಟ್ಲು, ಬ್ಲಡ್ ಕೊಟ್ಟಿದ್ರಿಂದ ಅವಳು ಸತ್ತೋಗ್ಬಿಟ್ಲು, ಅವಳನ್ನ ಮರೆಯೋಕಾಗ್ಲಿಲ್ಲ, ಅದಕ್ಕೋಸ್ಕರ ಅವಳ ಮುಖವನ್ನ ನಿನ್ನ ಮುಖಕ್ಕೆ ಹಾಕ್ಬಿಟ್ಟೆ ಅಂತ ಹೇಳ್ತಾರೆ. ಹಾಗೆ ಸ್ವಲ್ಪ ದಿನಗಳವರೆಗೆ ಮಹತಿಯ ಪೇರೆಂಟ್ಸ್ ಗಳು ರಿಲೇಟಿವ್ಸ್ ಗಳಿಗೆಲ್ಲ ನೀನು ಮಹತಿಯಾಗೆ ಇರು ಅಂತಲೂ ಹೇಳ್ತಾರೆ. ಬಟ್ ಮಾಯಾಗೆ ಇನ್ನೂ ಪ್ರೀತಿ ಇದೆ ರಾಜ್ಕುಮಾರ್ ಮೇಲೆ. ಸೊ ಕೇಳ್ತಾರೆ, ಬರೀ ಅವರಿಗೆ ಮಗಳಾಗಿರೋದು ಸಾಕ, ನಿನಗೆ ಹೆಂಡತಿಯಾಗಿರೋದು ಬೇಡವಾ ಅಂತ. ರಾಜ್ಕುಮಾರ್ ಹೇಳ್ತಾರೆ, ನನಗೆ ಇನ್ನೂ ಮಹತಿ ಸತ್ತೋಗಿರೋದನ್ನೇ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ, ಬಟ್ ಇದರಿಂದ ನಿನ್ಗೆ ಏನಾದ್ರೂ ಖುಷಿ ಆಗೋದಾದ್ರೆ ಹೆಂಡತಿಯಾಗೂ ಇರು ಅಂತ ರಾಜ್ಕುಮಾರ್ ಹೇಳ್ತಾನೆ. ಸರಿ, ಮಾಯಾಳನ ಈಗ ಮನೆ ಕರ್ಕೊಂಡು ಹೋಗ್ತಾರೆ. ರಾಜ್ಕುಮಾರ್ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊಳ್ತಾರೆ, ಅತಿ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಮಾಯಾ ಮತ್ತೆ ನಮ್ಮ ಹುಡುಗ ರಾಜ್ಕುಮಾರ್ ಅಂತ ಮದುವೆ ಕೂಡ ಆಗತ್ತೆ. ಬೈ ದ ವೇ, ರಿಲೇಟಿವ್ಸ್ ಗೆಲ್ಲ ಈ ವಿಚಾರ ಗೊತ್ತಿಲ್ಲ, ಮಾಯಾಳನ್ನೇ ಮಹತಿ ಅಂತ ಅಂದ್ಕೊಂಡಿದ್ದಾರೆ. ಮಾಯಾಳನ್ನ ನೋಡೋಕೆ ಬರ್ತಾರೆ. ರಾಜ್ ಅಂಡ್ ಸತ್ಯ ಇಬ್ರು ಮ್ಯಾನೇಜ್ ಮಾಡ್ತಾರೆ. ಇವಳು ಬಿದ್ದೋಗ್ಬಿಟ್ಟಿದ್ಲಲ್ಲ, ಅದರಿಂದ ಶಾಕ್ ಆಗ್ಬಿಟ್ಟು ಮೆಮೊರಿ ಲಾಸ್ ಆಗಿದೆ, ನಿಮ್ಮನ್ನೆಲ್ಲ ಗುರುತು ಹಿಡಿಯೋಕಾಗಲ್ಲ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಇದಾಗಿ ಸ್ವಲ್ಪ ದಿನಗಳು ಕಳಿಯತ್ತೆ. ರಾಜ್ಗೆ ಬೇರೆ ಸಿಟಿಗೆ ಹೋಗುವ ಕೆಲಸ ಬಂದಿದೆ, ಅಲ್ಲೊಂದು ಪ್ರೆಸೆಂಟೇಷನ್ ಕೊಡಬೇಕಾಗಿದೆ. ಸೊ 3-4 ದಿನ ಮಾಯಾಳನ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ. ಮಾಯಾಳಿಗೆ ಗಂಡನ ಒಬ್ಬನೇ ಕಳಿಸೋಕೆ ಇಷ್ಟ ಇಲ್ಲ, ಫೀಲ್ ಆಗ್ತಿದೆ, ಮಿಸ್ಸಿಂಗ್ ಫೀಲ್ ಆಗ್ತಿದೆ. ಆದ್ರೂ ಮನೆಯಲ್ಲಿ ಇರ್ತಾರೆ. ಮನೆಯ ಕಬೋರ್ಡ್ ನಲ್ಲಿ ಬಟ್ಟೆಗಳನ್ನೆಲ್ಲ ಅರೇಂಜ್ ಮಾಡುವಾಗ ಇವರಿಗೆ ಮಹತಿಯ ಮೊಬೈಲ್ ಸಿಕ್ಬಿಡತ್ತೆ. ಆ ಮೊಬೈಲ್ ನಲ್ಲಿ ಮಹತಿ ಕಳಿಸಿರುವ ಹಲವಾರು ಮೆಸೇಜ್ ಗಳಿದಾವೆ. ಆ ಮೆಸೇಜ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮೆಸೇಜ್ ಅಂದ್ರೆ ಮಹತಿ ತನ್ನ ಅಮ್ಮನಿಗೆ ಕಳಿಸಿರುವ ವಾಯ್ಸ್ ನೋಟ್ಗಳು. ಮಹತಿಯ ಅಮ್ಮ ಬದುಕಿದ್ದಾಗ ಎಲ್ಲಾ ವಿಚಾರಗಳನ್ನು ಅವರ ಜೊತೆ ಹಂಚ್ಕೊಳ್ತಿದ್ರು ಮಹತಿ. ಬಟ್ ಅವರ ಅಮ್ಮ ತೀರೋದ ಮೇಲೆ ಅಮ್ಮನಿಗೋಸ್ಕರ ವಾಯ್ಸ್ ನೋಟ್ ಗಳನ್ನ ಕಳಿಸಿದ್ದಾರೆ ಮಹತಿಯವರು. ಇದನ್ನ ನೋಡಿ ಮಾಯಾಗೆ ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ. ಜೊತೆಗೆ ಮಹತಿ ಎಷ್ಟು ಕ್ಯೂಟ್ ಅನ್ಸುತ್ತೆ. ಫಸ್ಟ್ ಮೆಸೇಜ್ ಇದೆ, ಮಮ್ಮಿ ನಮ್ಮ ಮನೆಗೆ ಒಬ್ಬ ಹುಡುಗ ನೋಡೋಕ್ ಬಂದಿದ್ದಾನೆ, ರಾಜ್ಕುಮಾರ್ ಅಂತ. ಅವ ಡಾಕ್ಟರ್ ಅಂತೆ ಸಿಕ್ಕಾಪಟ್ಟೆ ಒಳ್ಳೆ ಹುಡುಗ, ಸಕ್ಕದಾಗಿದೆ ಅವನ ವಾಯ್ಸ್, ನನಗನ್ಸುತ್ತೆ ಇವನ್ನೇ ನಾ ಮದುವೆ ಆಗೋದು ಅಂತ. ಎರಡನೇ ವಾಯ್ಸ್ ನೋಟು, ಅಮ್ಮ ನಮ್ಮಿಬ್ಬರ ಮದುವೆ ಆಯ್ತು, ರಾಜ್ಕುಮಾರ್ ತುಂಬಾ ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಿದ್ದಾರೆ, ಕೇರ್ ಇದೆ, ಪ್ರೀತಿ ಇದೆ, ಯಾವಾಗ್ಲೂ ನನ್ನ ಹಿಂದೆ ಮುಂದೆನೆ ಸುತ್ತಿರ್ತಾರೆ, ಒಂದ್ ನಿಮಿಷನೂ ನನ್ನನ್ನು ಬಿಟ್ಟಿರೋದಿಲ್ಲ ಅಂತ. ನೆಕ್ಸ್ಟ್ ವಾಯ್ಸ್ ನೋಟ್ ನಲ್ಲಿ ಇದ್ದಕ್ಕಿದ್ದಂತೆ ಮಹತಿ ಹೇಳ್ತಿದ್ದಾರೆ, ಅಮ್ಮ ಈ ಬಡ್ಡಿ ಹೈದ ರಾಜ್ಕುಮಾರ್ ಯಾಕಾದ್ರೂ ಬದುಕಿದನ್ನು ಸತ್ತೋಗ್ಬಾರ್ದ ಅಂತ. ಸಡನ್ಲಿ ಮಾಯಾಗೆ ಶಾಕ್ ಆಗುತ್ತೆ, ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಂತಿದ್ದ ಅವನು ಅಂತ ಹೇಳ್ಬಿಟ್ಟು ಈಗ ಸತ್ತೋಗ್ಬಾರ್ದ ಅವನು ಅಂತ ಹೇಳ್ತಿದ್ದಾಳಲ್ಲ ಅಂತ. ವಾಯ್ಸ್ ನೋಟ್ ಈಗ ಮುಂದುವರಿಯತ್ತೆ, ಅಮ್ಮ ಅವ ಯಾವಾಗ್ಲೂ ನನ್ನ ಹಿಂದೆ ಮುಂದೆ ಸುತ್ತೋದನ್ನ ನಾನು ಪ್ರೀತಿ ಅಂದ್ಕೊಂಡಿದ್ದೆ, ಆದ್ರೆ ಅವ ಬೆನ್ನು ಹತ್ತಿದ ಬೇತಾಳನ ತರ ಯಾವಾಗ್ಲೂ ರೋಮ್ಯಾನ್ಸ್ ರೋಮ್ಯಾನ್ಸ್ ಅಂತ ಸಾಯ್ತಿರ್ತಾನೆ. ನನ್ ದೇವ್ರ ಮನೆಯಲ್ಲಿದ್ರು ಬಿಡೋದಿಲ್ಲ, ಅಡಿಗೆ ಮಾಡ್ತಿದ್ದಾಗ್ಲೂ ಬಿಡೋದಿಲ್ಲ, ಕಡೆಗೆ ನನ್ಗೆ ಹೊಟ್ಟೆ ನೋವಿದ್ದಾಗ್ಲೂ ಬಿಡೋದಿಲ್ಲ, ನನಗೆ ಒಪ್ಪಿಗೆ ಇಲ್ಲದೆ ಇದ್ರು, ನನ್ ಬೇಡ ಅಂದ್ರು, ನನ್ಗೆ ಎಷ್ಟೇ ತೊಂದರೆ ಆದ್ರೂ ಅವ ಅದನ್ನ ಕೇಳೋದಿಲ್ಲ, ಅವನಿಗೆ ಬೇಕಿರೋದು ರೋಮ್ಯಾನ್ಸ್ ಮಾತ್ರ ಅಂತ. ಬೇಸಿಕಲಿ ಇಲ್ಲಿ ರೋಮ್ಯಾನ್ಸ್ ಆಗ್ತಿಲ್ಲ, ಬಲಾತ್ಕಾರ ಆಗ್ತಿದೆ. ಇದನ್ನ ಕೇಳಿ ಮಾಯಾಗೆ ಅತೀವ ಕೋಪ ಬರುತ್ತೆ. ರಾಜ್ಕುಮಾರ್ ಅನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ಲು, ಅದೆಲ್ಲ ದ್ವೇಷ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಈಗ ಮಹತಿ ಎಷ್ಟು ಒಳ್ಳೆಯವಳು, ಎಷ್ಟು ಇನೋಸೆಂಟ್ ಹುಡುಗಿ, ಅವಳ ಮನಸ್ಸನ್ನ ಎಷ್ಟೊಂದು ಬೇಜಾರು ಮಾಡ್ಬಿಟ್ಟು ಅವಳಿಗೆ ಎಷ್ಟೊಂದು ತೊಂದರೆ ಕೊಟ್ಟ ಅಂತ ಉರಿದೋಗಿದೆ. ಈಗ ಮಹತಿಯ ಸ್ಥಾನದಲ್ಲಿ ನಾನಿದ್ದೀನಿ, ಮಹತಿಯ ಮುಖ ನನಗೆ ಬಂದಿದೆ, ಮಹತಿಯ ಬ್ಲಡ್ ನನ್ನ ಬಾಡಿನಲ್ಲಿ ಹರಿತಿದೆ, ಮಹತಿಯ ರಿವೆಂಜ್ ಅನ್ನ ನಾನ್ ತಿರುಸ್ಕೊಳ್ತೀನಿ ಅಂತ ಡಿಸೈಡ್ ಮಾಡ್ತಾಳೆ ಮಾಯಾ. ಅವತ್ ರಾತ್ರಿ ಸತ್ಯನ ಮನೆ ಕರೆಸಿ ಚೆನ್ನಾಗಿ ಕುಡಿಸಿ ಅವನ ಹತ್ರ ಮಹತಿಯ ಬಗ್ಗೆ ಕೇಳ್ತಾರೆ.
ಅವ ಮಾತಾಡ್ತಾ ಮಾತಾಡ್ತಾ ಮಹತಿ ಒಳ್ಳೆ ಹುಡುಗಿ ಹಂಗೆ ಹಿಂಗೆ ಅಂತ ಹೇಳ್ತಾ ಮಹತಿಯ ಮೇಲೆ ನನಗೂ ಸ್ವಲ್ಪ ಅಟ್ರಾಕ್ಷನ್ ಇತ್ತು ಅಂತ ಹೇಳ್ತಾನೆ. ಈಗ ನಾನು ಕೂಡ ಮಹತಿ ತರನೆ ಇದೀನಲ್ವಾ, ನಿನ್ಗೆ ಏನ್ ಅನಿಸ್ತಿತ್ತು ಹೇಳು ಅಂತ ಅವನ ತಲೆಯನ್ನ ಸವರ್ತಾ ಬೆಡ್ಗೆ ಅಂದ್ರೆ ಮಂಚಕ್ಕೆ ಕಟ್ ಹಾಕ್ಬಿಡ್ತಾರ ಅವನ. ಅಂದ್ರೆ ಆಟ ಆಡುವ ನೆಪದಲ್ಲಿ ಕಟ್ ಹಾಕಿರೋದು. ಕಟ್ ಹಾಕಿದ ನಂತರ ಸುತ್ತಿಗೆ ತಗೊಂಡು ಅವನಿಗೆ ಹೊಡಿತಾ ಶುರು ಮಾಡ್ತಾರೆ. ಇವಾಗ ಬಾಯಿ ಮುಚ್ಕೊಂಡು ನಿಜ ಹೇಳು, ನಿನ್ ಚಡ್ಡಿ ಬರ್ಮುಡಾ ಫ್ರೆಂಡ್ ರಾಜ್ಕುಮಾರ್ ಅಂದ್ ಏನು ತಾಪತ್ರಯ, ಅವ ಯಾಕೆ ಅಷ್ಟೊಂದು ತೊಂದರೆ ಕೊಟ್ಟ ಮಹತಿಗೆ ಅಂತ. ಯಾಕಂದ್ರೆ ರಾಜ್ಕುಮಾರ್ ಎಲ್ಲಾ ವಿಷಯವನ್ನ ಸತ್ಯ ಜೊತೆ ಶೇರ್ ಮಾಡ್ಕೊಳ್ತಿದೆ. ಈ ವಿಚಾರ ಮಾಯಾಗೆ ಗೊತ್ತಿದೆ. ಈಗ ಸತ್ಯ ನೋ ತಡಿಲಾರ್ದಲ್ಲೇ ಬಾಯಿ ಬಿಡ್ತಾನೆ ಒಂದೊಂದೇ ವಿಚಾರನ. ಈ ರಾಜ್ಕುಮಾರ ಮಹತಿಯನ್ನ ಮದುವೆ ಆಗಿದ್ದೆ, ಮಹತಿ ಸಿಕ್ಕಪಟ್ಟೆ ಸ್ಟ್ರಾಂಗ್ ಅಲ್ಲ, ಮಹತಿ ಮನೆ ಕಡೆ ಸ್ಟ್ರಾಂಗ್ ಇಲ್ಲ ಅಂತ. ನಾ ಹೇಳ್ದಂಗೆ ಕೇಳ್ತಾಳೆ, ನಾನು ಎಷ್ಟೇ ವಿಕಾರವಾಗಿ ವರ್ತಿಸಿದ್ರು ಅವಳಿಗೆ ಹೋರಾಟ ಮಾಡೋ ಶಕ್ತಿ ಇಲ್ಲ, ಅವಳು ನನ್ನನ್ನ ಪ್ರಶ್ನೆ ಮಾಡೋದಿಲ್ಲ ಅಂತ. ಬಟ್ ಇವಳ ವಿಕೃತ ಪ್ರವೃತ್ತಿಯನ್ನ ತಡ್ಕೊಳಕ್ ಆಗೋದಿಲ್ಲ. ಮಹತಿಗೆ ಒಂದ್ಸಲ ಕಪಾಳಕ್ಕೆ ಹೊಡೆದು ಬಿಡ್ತಾಳೆ ಸ್ಟ್ರೆಸ್ ನಲ್ಲಿ. ಈ ಕಡೆ ಮಾಯಾ ನನ್ನ ಮದುವೆ ಸೆಟ್ ಆಗೋಕ್ ಮುಂಚೆ ಅವಳ ಲವ್ ಅನ್ನ ಹೇಳ್ಬಿಟ್ಟಿದ್ರೆ ನಾನು ಮಾಯಾನೇ ಮದುವೆ ಆಗ್ಬಿಡ್ತಿದ್ದೆ. ಯಾಕಂದ್ರೆ ಅವಳು ಕೂಡ ಅನ್ನಾಥೆ, ನನ್ನ ವಿಕೃತ ಮನಸ್ಸನ್ನ ಅವಳು ಕೂಡ ತಡ್ಕೊಳ್ತಿದ್ಲು. ಅದಲ್ಲದೆ ಅವಳ ರೊಮ್ಯಾಂಟಿಕ್ ಸ್ಟೋರಿಗಳನ್ನ ನೋಡ್ತಿದ್ರೆ ಅವಳು ನನ್ನ ಜೊತೆ ಇದ್ರೆ ಇನ್ನಷ್ಟು ರೊಮ್ಯಾಂಟಿಕ್ ಆಗಿರ್ತಿದ್ಲು ಅಂತ ಫೀಲ್ ಮಾಡ್ಕೊಳ್ತಿದ್ದಾನೆ. ಮಹತಿಯನ್ನ ಮದುವೆ ಆಗಿದ್ದಕ್ಕೆ ರಿಗ್ರೆಟ್ ಪಡ್ತಿದ್ದಾನೆ. ಅಷ್ಟರಲ್ಲಿ ಮಾಯಾಗೆ ಆಕ್ಸಿಡೆಂಟ್ ಆಗಿರುವ ವಿಚಾರ ಗೊತ್ತಾಗತ್ತೆ ರಾಜ್ಕುಮಾರ್ಗೆ. ಅವನಿಗೆ ಸಿಕ್ಕಾಪಟ್ಟೆ ತಲೆ ಓಡ್ಬಿಡುತ್ತೆ, ಕ್ರಿಮಿನಲ್ ತಲೆ. ಮಹತಿಯ ನೀರಿನಲ್ಲಿ ನಿದ್ದೆ ಮಾತ್ರೆ ಹಾಕೊಟ್ಬಿಟ್ಟು ಮಹತಿ ಮೇಲಿನಿಂದ ಕೆಳಗೆ ಬೀಳುವಂತೆ ಮಾಡಿಬಿಡ್ತಾನೆ. ನಂತರ ಮಹತಿಯ ಮುಖವನ್ನ ಮಾಯಾಳಿಗೆ ಸೀಕ್ರೆಟ್ ಆಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾನೆ. ಮಾಯಾ ಸತ್ತೋಗ್ಬಿಟ್ಲು ಅಂತ ರಿಪೋರ್ಟ್ ಕೊಟ್ಬಿಡ್ತಾನೆ. ಮಾಯಾಳನ್ನ ಮಹತಿಯನ್ನಾಗಿ ಮಾಡಿ ಅವಳನ್ನ ಮದುವೆ ಆಗ್ತಾನೆ. ಸೊ ಈ ಸ್ಟೋರಿನೆಲ್ಲ ಸತ್ಯ ಮಾಯಾಗೆ ಹೇಳಿದ್ದಾನೆ. ಮಾಯಾ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ. ರೆಕಾರ್ಡ್ ಮಾಡ್ಕೊಂಡು ಸತ್ಯನ ಬಿಡ್ತಾಳೆ. ಈ ವಿಚಾರನ ಯಾರು ನೀನು ಹೊರಗಡೆ ಬಾಯ್ ಬಿಟ್ರೆ ಬಡಿ ಇದ ರೆಕಾರ್ಡಿಂಗ್ ನ ಲೀಕ್ ಮಾಡ್ಬಿಡ್ತೀನಿ ಅಂತ. ಇದಾದ್ಮೇಲೆ ಒಂದು ವಿಸ್ತೃತವಾದ ಪ್ಲಾನ್ ನ ಮಾಡ್ತಾರೆ ಮಾಯಾ ಅವರು. ಮನೆಯಲ್ಲಿ CCTV ಕ್ಯಾಮ್ರಾನ ಹಾಕ್ಬಿಟ್ಟು ಟ್ರ್ಯಾಪ್ ಮಾಡೋದು ನನ್ನ ಗಂಡನ್ನ ಡಿಸೈಡ್ ಮಾಡ್ತಾರೆ. ಕ್ಯಾಮ್ರಾ ಮುಂದೆ ಟೇಬಲ್ ಮೇಲೆ ಒಂದು ಸ್ಯಾನಿಟರಿ ಪ್ಯಾಡ್ ಅನ್ನ ಇಡ್ತಾರೆ. ತನಗೆ ಹೊಟ್ಟೆ ನೋವು ಅಂತ ಕ್ಯಾಮ್ರಾ ಮುಂದೆ ಪ್ರದರ್ಶನ ಮಾಡ್ತಾರೆ. ಅಂಡ್ ರಾಜ್ಕುಮಾರ್ಗೆ ಫೋನ್ ಮಾಡಿ ಹೇಳ್ತಾರೆ, ತುಂಬಾ ದಿನ ಆಯ್ತು ನಿನ್ನ ನೋಡಿ, ನಾನು ಮಿಸ್ ಮಾಡ್ಕೊಳ್ತಿದ್ದೀನಿ, ಬಟ್ ಮನೆಗೆ ಬಂದ್ಮೇಲೆ ಒಂದು ಆಟ ಆಡೋಣ, ನೀನು ಪ್ರೀತ್ಸೋ ಹಾಗ್ ಮಾಡು, ನಾನು ಕೋಪ ಮಾಡ್ಕೊಳ್ಳೋ ನಾಟಕ ಮಾಡ್ತೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಈಗ ರಾಜ್ಕುಮಾರ್ ಮನೆಗೆ ಬರುವ ಸಮಯ ಆಗಿದೆ. ಮನೆಗೆ ಬಂದು ಮಾಯಾಳನ್ನ ತಪ್ಕೊಳ್ಳೋಕೆ ಶುರು ಮಾಡ್ತಾರೆ ರಾಜ್ಕುಮಾರ್. ಮಾಯಾ ಹೇಳ್ತಾರೆ, ಬೇಡ ಬೇಡ ಇವತ್ತು ಬೇಡ, ನನ್ಗೆ ಹೊಟ್ಟೆ ನೋವುತ್ತದೆ, ನನ್ನಿಂದ ದೂರ ಇರುವ ಅಂತ. ಓ ಇವಳು ಅವಾಗ್ಲೇ ಫೋನ್ ನಲ್ಲಿ ಹೇಳಿದ್ದ, ನಾಟಕ ಮಾಡ್ತಾವಳೆ ಅಂದ್ಬಿಟ್ಟು ಬಲವಂತ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ರಾಜ್ಕುಮಾರ್. ಬಟ್ ರಾಜ್ಕುಮಾರನ್ನ ದೂರ ತಳ್ತಾರೆ ಮಾಯಾ. ಕೈ ಮುಗಿದು ಕೇಳ್ಕೊಳ್ತಾರೆ, ಬೇಡ ಬೇಡ ಪ್ಲೀಸ್ ಅಂತ. ಇದೆಲ್ಲ ಕ್ಯಾಮ್ರಾಗೋಸ್ಕರ ಮಾಡ್ತಿರುವ ನಾಟಕ. ಅದರ ಜೊತೆಗೆ ರಾಜನ್ನ ಪ್ರವೋಕ್ ಮಾಡ್ಲಿಕ್ಕೂ ಶುರು ಮಾಡ್ತಾರೆ. ಮಾಯಾ, ನೀನು ಮಹತಿಯನ್ನ ಕೊಲೆ ಮಾಡಿದ್ಯಾ ಅಂತ ನನಗೆ ಗೊತ್ತಾಗಿದೆ ಆಲ್ರೆಡಿ, ನೀನೆಂತ ವಿಕೃತ ಮನಸ್ಥಿತಿಯವನು ಅಂತ ನನ್ಗೆ ಗೊತ್ತಾಗಿದೆ, ಕಳ್ಳ ನೀನು ಅಂತ. ಓ ನನ್ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ಯಾ ಅಂತ ಕೋಪ ಬಂದ್ಬಿಡ್ತಾರೆ ರಾಜ್ಕುಮಾರ್ಗೆ. ಸೊ ಸಿಕ್ಕಾಪಟ್ಟೆ ಹೊಡೆಯೋಕೆ ಶುರು ಮಾಡ್ತಾನೆ ಮಾಯಾಗೆ. ತಲೆಗೆ ಅದೇನೋ ವಾಸ್ ತಗೊಂಡು ಹೊಡಿತಾನೆ, ಜೊತೆಗೆ ಅವಳಿಗೆ ಹಿಂಸೆ ಕೊಡಕ್ ಶುರು ಮಾಡ್ತಾನೆ. ಮಾಯಾ ಚೆನ್ನಾಗಿ ಒದೆ ತಿಂತಾಳೆ, ಇದೆಲ್ಲ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿದೆ. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿರುವ ಸುತ್ತಿಗೆ ತಗೊಂಡು ಇವಳು ಸಹ ವಾಪಸ್ ಹೊಡಿತಾಳೆ ರಾಜಂಗೆ. ಜೊತೆಗೆ ನಾನು ಪೊಲೀಸ್ಗೆ ಕಾಲ್ ಮಾಡಿದ್ದೀನಿ ಅಂತಲೂ ಹೇಳ್ತಾಳೆ. ಆಗ ರಾಜ್ ಹೇಳ್ತಾನೆ, ನೋನೋನೋ ನಾನು ನಿನ್ಗೆ ಎಷ್ಟು ಒಳ್ಳೆ ಮುಖವನ್ನು ಕೊಟ್ಟೆ, ನೀನೀಗ ಪೊಲೀಸ್ ಕರೆಸಿ ನನ್ನ ಕೆರಿಯರ್ ಎಲ್ಲ ಹಾಳು ಮಾಡ್ತಿದ್ಯಾ ಅಂತ. ಆಗ ಮಾಯಾ ಹೇಳ್ತಾಳೆ, ಹೌದು ನಿನ್ಗೆ ಆಪರೇಷನ್ ಮಾಡೋ ಟ್ಯಾಲೆಂಟ್ ಏನೋ ಇದೆ, ಅದರ ಜೊತೆಗೆ ವಿಕೃತ ಮನಸ್ಥಿತಿ ಸೈಕೋಪಾಥಿಕ್ ಬಿಹೇವಿಯರ್ ಕೂಡ ಇದೆ, ಅದು ಸಮಾಜಕ್ಕೆ ಬೇಕಾಗಿಲ್ಲ, ನೀನು ಜೈಲಿನಲ್ಲೇ ಇರಬೇಕು ಅಂತ ಹೇಳಿ ಅವನ ತಲೆಗೆ ಜೋರಾಗಿ ಸುತ್ತಿಕೊಂಡು ಇನ್ನೊಂದ್ಸಲ ಹೊಡೆದು ಬಿಡ್ತಾರೆ, ಅವನಿಗೆ ಪ್ರಜ್ಞೆ ತಪ್ಪಿಡುತ್ತೆ. ಇದಾದ್ಮೇಲೆ ಪೊಲೀಸ್ನವರು ಬಂದು ರಾಜ್ಕುಮಾರ್ ಅನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಾ ಮೀಡಿಯಾಗೆ ಈ ಸುದ್ದಿ ತಲುಪತ್ತೆ. ವೈವಾಹಿಕ ಬಲಾತ್ಕಾರ ಎಲ್ಲರ ಮನೆ ಮಾತಾಗುತ್ತೆ. ಎಲ್ರು ಮಾತಿಗೆ ಸಪೋರ್ಟ್ ಮಾಡೋಕ್ ಶುರು ಮಾಡ್ತಾರೆ. ಮಹತಿ ರಾಜ್ಕುಮಾರ್ನ ಮೇಲೆ ಕೇಸ್ ಹಾಕ್ತಾರೆ. ಸೊ ರಿಯಲ್ ಮಹತಿಗೆ ರಾಜ್ಕುಮಾರ್ ವಿರುದ್ಧ ಹೋರಾಡೋಕ್ ಆಗ್ಲಿಲ್ಲ, ಬಟ್ ಮಹತಿಯ ರೂಪದಲ್ಲಿರುವ ಮಾಯಾಗೆ ಹೋರಾಡಕ್ಕೆ ಶಕ್ತಿ ಬಂತು. ಈಗ ಸೀನ್ ಪ್ರೆಸೆಂಟ್ ಡೇಗೆ ಶಿಫ್ಟ್ ಆಗಿದೆ. ಕೋರ್ಟ್ ನಲ್ಲಿ ಕೌಟುಂಬಿಕ ಹಿಂಸೆಯ ಕೇಸ್ ನಡೀತಿದೆ. ರಾಜ್ ಕಡೆ ಲಾಯರು ವಶಿಷ್ಠ ಅಂತ ಸಿಕ್ಕಾಪಟ್ಟೆ ಫೇಮಸ್ ಲಾಯರು. ಇವರು ವಾದ ಮಾಡ್ತಿದ್ರೆ ಎಲ್ರು ನಡುಗ್ ಬಿಡ್ತಾರಂತೆ. ಇವ್ರದ್ದು ಇವತ್ತು ವೆಡ್ಡಿಂಗ್ ಆನಿವರ್ಸರಿ. ಸೊ ಹೆಂಡತಿ ಕೂಡ ಬಂದಿದ್ದಾರೆ ತನ್ನ ಗಂಡನ ವಾದವನ್ನ ಕೇಳಲಿಕ್ಕೆ. ಇನ್ನು ಮಾಯಾದು ಲಾಯರ್ ವಿಶ್ವ, ಅವೈಯಂದು ಫಸ್ಟ್ ಕೇಸು. ಈಗ ಕೋರ್ಟ್ ನಲ್ಲಿ ವಿಶ್ವ ಅವರು ಆ ವಿಡಿಯೋನ ತೋರಿಸಿ ಹೇಳ್ತಿದ್ದಾರೆ, ಇವನ್ ಸರಿ ಇಲ್ಲ ರಾಜು, ಮದುವೆಯ ದಿನದಿಂದಲೂ ವೈವಾಹಿಕ ಬಲಾತ್ಕಾರ ಮಾಡ್ತಾನೆ ತನ್ನ ಹೆಂಡತಿಯ ಮೇಲೆ ಅಂತ. ಬಟ್ ವಸಿಷ್ಠ ಈ ವಿಡಿಯೋಗೆ ಬೇರೆ ಕಥೆನೆ ಕಟ್ಬಿಡ್ತಾರೆ. ವೈವಾಹಿಕ ಬಲಾತ್ಕಾರ ಅನ್ನುವ ಕಾನ್ಸೆಪ್ಟ್ ಇಲ್ಲ ನಮ್ಮ ಕಾನೂನಿನಲ್ಲಿ. ಮದುವೆಯಾದ ನಂತರ ಗಂಡ ಹೆಂಡತಿಯ ನಡುವೆ ಈ ಬಲವಂತ ಅನ್ನೋ ಕಾನ್ಸೆಪ್ಟೇ ಬರುವುದಿಲ್ಲ. ಇದನ್ನೆಲ್ಲ ನಾವು ಅಕ್ಸೆಪ್ಟ್ ಮಾಡೋಕ್ ಆಗೋದಿಲ್ಲ. ಈ ವಿಡಿಯೋದಲ್ಲಿ ಇರೋ ಕಥೆನೆ ಬೇರೆ. ನನ್ನ ಕ್ಲೈಂಟ್ ಅನ್ನ ಟ್ರ್ಯಾಪ್ ಮಾಡಬೇಕು ಅಂತ ಬೇಕಂತಲೇ CCTV ಹಾಕಿ ಅವರನ್ನ ಪ್ರವೋಕ್ ಮಾಡಿ ಈ ತರ ಹೊಡೆಯುವಂತೆ ಮಾಡಿ ವಾಪಸ್ ಹೊಡೆದಿದ್ದಾರೆ. ಇದು ದುಡ್ಡು ಹೊಡೆಯೋ ಪ್ಲಾನ್ ಅಂತ. ಬಟ್ ವಿಶ್ವ ಈ ವಿಚಾರವನ್ನು ಒಪ್ಪೋದಿಲ್ಲ. ವೈವಾಹಿಕ ಬಲಾತ್ಕಾರ ಪ್ರತಿದಿನ ನಡೀತಿದೆ ನಮ್ಮ ದೇಶದಲ್ಲಿ. ಹೆಣ್ಮಗು ಬೇಡ ಅಂದ್ರೆ ಅದು ಬಲವಂತವೇ ಆಗತ್ತೆ, ಬಲಾತ್ಕಾರವೇ ಆಗತ್ತೆ, ಮರ್ಯಾದೆ ಹೋಗತ್ತೆ ಅಂತ ಇದನ್ನ ಯಾರು ಹೊರಗಡೆ ಹೇಳ್ಕೊಳ್ಳೋದಿಲ್ಲ. ಆದ್ರೂ ಸಹ ನಾವು ಇದನ್ನ ಇಗ್ನೋರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ವಿಶ್ವ ಹೇಳ್ತಾರೆ. ವಸಿಷ್ಠ ಹೇಳಲಿಕ್ಕೆ ಶುರು ಮಾಡ್ತಾರೆ, ನೋ 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 ನೋ, ಗಂಡ ಹೇಗೆ ತನಗೆ ಇಷ್ಟ ಇಲ್ಲ
ಇಲ್ಲಾಂದ್ರೂ ಹೆಂಡತಿಯ ಕೆಲವೊಂದು ವಿಷಯಗಳನ್ನ ಪೂರ್ಣ ಮಾಡ್ತಾನೋ ಹಾಗೇನೆ ಹೆಂಡತಿ ಕೂಡ ತನಗಿಷ್ಟ ಇಲ್ಲಾಂದ್ರೂ ಗಂಡನ ಕೆಲವೊಂದು ವಿಷಯಗಳನ್ನ ಪೂರ್ಣ ಮಾಡಬೇಕು, ಅದು ಬಲವಂತ ಆಗೋದಿಲ್ಲ ಅಂತ ಹೇಳ್ತಾರೆ. ವಿಶ್ವ ಹೇಳ್ತಾರೆ, ಆಹಾ ಎಷ್ಟು ಈಸಿಯಾಗಿ ನಾರ್ಮಲೈಸ್ ಮಾಡ್ಬಿಟ್ರಿ ಅಲ್ಲ ಇದನ್ನ. ನಮ್ಮ ದೇಶದಲ್ಲಿ ಪ್ರತಿದಿನ ಎಷ್ಟೋ ಕುಟುಂಬಗಳಲ್ಲಿ ವೈವಾಹಿಕ ಬಲಾತ್ಕಾರ ನಡೆಸಿದೆ, ಬೆಳಗ್ಗೆ ಎದ್ದು ಇದನ್ನೆಲ್ಲ ಮರೆತು ಅವನಿಗೇನೆ ದೋಸೆ ಹಾಕೊಡ್ಬೇಕು ಹೆಣ್ಮಕ್ಳು, ಈ ತರ ಪರಿಸ್ಥಿತಿ ಇದೆ, ಇದನ್ನ ನಾವು ಚೇಂಜ್ ಮಾಡ್ಲೇಬೇಕು ಅಂತ ವಿಶ್ವ ಹೇಳ್ತಾರೆ. ಈ ವಾದನೆಲ್ಲ ವಶಿಷ್ಠನ ಹೆಂಡತಿಯು ಕೇಳಿಸ್ಕೊಳ್ತಾರೆ, ಅವ್ರಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಈ ವಾದದಲ್ಲಿ ಹುರುಳಿದೆ ಅನ್ಸುತ್ತೆ, ಎದ್ದು ನಿಂತು ಚಪ್ಪಾಳೆ ತಟ್ಲಿಕ್ಕೆ ಶುರು ಮಾಡ್ತಾರೆ, ಬಿಕಾಸ್ ಅವರಿಗೂ ಈ ಅನುಭವ ಆಗಿದೆ. ಸರಿ, ಈಗ ವಾದನೆಲ್ಲ ಕೇಳಿದ ಜಡ್ಜು ನೆಕ್ಸ್ಟ್ ಹಿಯರಿಂಗ್ ನಲ್ಲಿ ಜಡ್ಜ್ಮೆಂಟ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ವಶಿಷ್ಠಾಗೆ ತನ್ನ ತಪ್ಪಿನ ಅರಿವಾಗಿದೆ, ಹೆಂಡತಿ ಹತ್ರ ಹೋಗಿ ಕ್ಷಮೆ ಕೇಳ್ತಾರೆ. ಇದಾದ್ಮೇಲೆ ಮಾಯಾ ಮಹತಿಯ ಮನೆಗೆ ಹೋಗಿ ಇಡೀ ಫ್ಯಾಮಿಲಿಗೆ ನಾನೇ ಮಗಳು ಅಂತ ಬಿಂಬಿಸ್ಕೊಳ್ತಾರೆ. ಈ ಕಡೆ ಜಡ್ಜ್ಮೆಂಟ್ ಹೊರಗೆ ಬರುತ್ತೆ. ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ನಲ್ಲಿ ಕೌಟುಂಬಿಕ ಹಿಂಸೆ ಹಾಗೆ ವೈವಾಹಿಕ ಬಲಾತ್ಕಾರದ ಮೇಲೆ 10 ವರ್ಷ ಜೈಲು ಶಿಕ್ಷೆ ಆಗತ್ತೆ ರಾಜ್ಕುಮಾರ್ಗೆ. ಫೈನಲ್ ಸೀನ್ ನಲ್ಲಿ ನಮಗೆ ಗೊತ್ತಾಗುತ್ತೆ ವಿಶ್ವ ಬೇರೆ ಯಾರು ಅಲ್ಲ, ಮಹತಿಯ ಅತ್ತೆ ಮಗ ಅಂತ. ಹಾಗೇನೆ ಮಹತಿಯ ರೂಪದಲ್ಲಿರೋದು ನಿಜವಾದ ಮಹತಿ ಅಲ್ಲ ಮಾಯಾ ಅಂತ ವಿಶ್ವಗೂ ಕೂಡ ಗೊತ್ತಾಗತ್ತೆ. ಸೊ ಮಹತಿಯ ಅತ್ತೆ ಮಗ ಮತ್ತೆ ಮಾಯಾ ಇಬ್ರು ಸೇರ್ಕೊಂಡು ಮಹತಿಗೆ ನ್ಯಾಯ ಕೊಡಿಸಿದ್ರು, ಅಲ್ಲಿಗೆ ಮೂವಿ ಎಂಡ್ ಆಯ್ತು. ಸೊ ಮೂವಿನಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಕಾನ್ಸೆಪ್ಟ್ ಉಂಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.